ನಮಸ್ಕಾರ ಸ್ನೇಹಿತರೆ ನೀವು ನೋಡೋದಕ್ಕೆ ಶುರು ಮಾಡಿದ್ದೀರಿ ಅನ್ನದ ನ್ಯೂಸ್ ಶೋ ನಾನು ಹರಿಪ್ರಸಾದ್ ಇವತ್ತಿನ ನ್ಯೂಸ್ ಶೋದಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುವ ಸುದ್ದಿಗಳಿವೆ ಅವುಗಳನ್ನ ಒಂದೊಂದಾಗಿ ನಿಮ್ಗೆ ವಿವರಿಸ್ತಾ ಹೋಗ್ತೀನಿ ಬಹಳ ಮುಖ್ಯವಾಗಿ ಐ ಎ ಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಮತ್ತು ಐ ಪಿ ಎಸ್ ಅಧಿಕಾರಿ ರೂಪಾ ಮೌದ್ಗಿಲ್ ನಡುವಿನ ಕಿತ್ತಾಟಕ್ಕೆ ಸಂಬಂಧಿಸಿದ ಇನ್ಸೈಡ್ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಇಬ್ಬರ ನಡುವೆ ಇಷ್ಟೆಲ್ಲ ರಾಧಾಂತ ಆಗಿರೋದಕ್ಕೆ ಕಾರಣ ಆಗಿರುವ ಆ ಐ ಎ ಎಸ್ ಅಧಿಕಾರಿ ಯಾರು ರಾಜ್ಯ ಸರ್ಕಾರದ ಮೇಲೆ ಇದು ಯಾವ ಸ್ವರೂಪದ ಪರಿಣಾಮವನ್ನು ಬೀರ್ತಾ ಇದೆ ಮತ್ತು ಮುಜುಗರ ತಪ್ಪಿಸಿಕೊಳ್ಳೋದಕ್ಕೆ ಸರ್ಕಾರ ಏನು ಮಾಡ್ತಾ ಇದೆ ಇನ್ನು ವಿಧಾನಸಭೆಯಲ್ಲಿ ಇಂದು ಬೊಮ್ಮಾಯಿ ಮತ್ತು ಯುಟಿ ಖಾದರ್ ಮಧ್ಯೆ ನಡುವೆ ನಡೆದಂತಹ ಮಾತಿನ ಸಮರ ಹೇಗಿತ್ತು ಯಾವೆಲ್ಲ ವಿಚಾರಕ್ಕೆ ಸಂಬಂಧಿಸಿ ವಾಕ್ಸಮರ ನಡೀತು ಅನ್ನೋ ಮಾಹಿತಿಯನ್ನು ಕೂಡ ನಿಮಗೆ ಕೊಡ್ತೀನಿ ಜೊತೆಗೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ದಿಢೀರಂತಹ ಯುದ್ಧ ಪೀಡಿತ ಯುಕ್ರೇನ್ಗೆ ಭೇಟಿ ಕೊಟ್ಟಿದ್ಯಾಕೆ ಯುದ್ಧ ತೀವ್ರಗೊಳಿಸೋದಿಕ್ಕೆ ರಷ್ಯಾಗೆ ಚೀನಾ ಶಸ್ತ್ರಾಸ್ತ್ರ ನೆರವನ್ನು ನೀಡ್ತಾ ಇದೆಯಾ ಇತ್ತ ಉತ್ತರ ಕೊರಿಯಾದ ಹುಚ್ಚುದರೆ ಖಂಡಾಂತರ ಕ್ಷಿಪಣಿ ಉಡಾಯಿಸಿರುವುದರ ರಹಸ್ಯ ಏನು ಹೀಗೆ ಅಂತಾರಾಷ್ಟ್ರೀಯ ಸುದ್ದಿಗಳು ರಾಷ್ಟ್ರೀಯ ಸುದ್ದಿಗಳು ಮತ್ತು ರಾಜ್ಯದ ಸುದ್ದಿಯನ್ನು ಇವತ್ತಿನ ನ್ಯೂಸ್ ಶೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಈಗ ಮೊದಲ ಸುದ್ದಿಯ ಕಡೆಗೆ ಗಮನ ಹರಿಸೋಣ ಬಹಳ ಮುಖ್ಯವಾಗಿರುವಂತಹ ಸುದ್ದಿಯನ್ನು ಮೊದಲಿಗೆ ನೋಡೋಣ ಐ ಎ ಎಸ್ ಮತ್ತು ಐ ಪಿ ಎಸ್ ಅಧಿಕಾರಿಗಳಿಬ್ಬರ ನಡುವಿನ ಜಟಾಪಟಿ ಈಗ ತಾರಕಕ್ಕೇರಿದೆ ಐ ಎ ಎಸ್ ಅಧಿಕಾರಿ ರೂಪಾ ಸಿಂಧೂರಿಯವರ ವೈಯಕ್ತಿಕ ವಿಷಯಕ್ಕೆ ಐ ಪಿ ಎಸ್ ಅಧಿಕಾರಿ ರೂಪಾ ಮೌದ್ಗಿಲ್ ಕೈ ಹಾಕಿದಂತೆ ಮೇಲ್ನೋಟಕ್ಕೆ ಕಂಡರೂ ಇಲ್ಲಿ ರೂಪಾ ಮೌದ್ಗಿಲ್ ಎತ್ತಿರುವಂತಹ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಿದೆ ಆದರೆ ಇಡೀ ಪ್ರಕರಣದಲ್ಲಿ ರೂಪಾ ಮೌದ್ಗಿಲ್ ಹೇಳಿರುವ ಆ ಐ ಎ ಎಸ್ ಪುರುಷ ಅಧಿಕಾರಿ ಯಾರು ಯಾರಿಗೆ ರೋಹಿಣಿ ಸಿಂಧೂರಿ ಫೋಟೋ ಕಳಿಸಿದ್ರು ಎಂಬ ಪ್ರಶ್ನೆ ನಿಮ್ಮನ್ನ ಕಾಡ್ತಿರಬಹುದು ಅದೇನು ಅನ್ನೋದನ್ನು ಕೂಡ ಇವತ್ತಿನ ಈ ನ್ಯೂಸ್ ಶೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಅಂದ ಹಾಗೆ ಇಬ್ಬರು ಅಧಿಕಾರಿಗಳ ವರ್ತನೆ ಸಹಜವಾಗಿಯೇ ಸರ್ಕಾರಕ್ಕೆ ಮುಜುಗರ ತಂದಿದೆ ಆದರೆ ಮುಜುಗರ ತಪ್ಪಿಸಿಕೊಳ್ಳುವ ಭರದಲ್ಲಿ ಇಡೀ ವಿಷಯವನ್ನ ಲಘುವಾಗಿ ಪರಿಗಣಿಸಿ ತಾತ್ಕಾಲಿಕ ಪರಿಹಾರ ಹುಡುಕುವ ಪ್ರಯತ್ನಕ್ಕೆ ಕೈ ಹಾಕಿದ್ರೆ ಇಬ್ಬರು ಅಧಿಕಾರಿಗಳ ಜಟಾಪಟಿ ಮತ್ತೊಂದು ವೈಯಕ್ತಿಕ ಜಿದ್ದಾಜಿದ್ದಿಗಷ್ಟೇ ಸೀಮಿತವಾಗಿ ಹೋಗುತ್ತೆ ಆದರೆ ಒಂದು ವಿಷಯ ನಾವು ಮರಿಬಾರ್ದು ಇವರಿಬ್ಬರೂ ಕೂಡ ನಮ್ಮ ಕಾರ್ಯಾಂಗದ ಭಾಗ ಇಬ್ರು ಪ್ರಮುಖ ಹುದ್ದೆಗಳಲ್ಲಿ ಕೆಲಸ ಮಾಡುವ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಅಧಿಕಾರಿಗಳು ಇಲ್ಲಿ ಪ್ರಸ್ತಾಪಿತ ವಿಷಯಗಳು ವೈಯಕ್ತಿಕವೇ ಆಗಿರಬಹುದು ಒಬ್ಬರು ಇನ್ನೊಬ್ಬರ ಮಾನಸಿಕ ಸ್ಥಿಮಿತದ ಬಗ್ಗೆಯೂ ಕೂಡ ಪ್ರಸ್ತಾಪಿಸಿದ್ದಾರೆ ಆದರೆ ಇವು ಕೇವಲ ಇಷ್ಟಕ್ಕೆ ಸೀಮಿತವಾಗಬೇಕಾದ ವಿಷಯ ಅಲ್ಲ ಅದರಲ್ಲೂ ರೂಪಾ ಮೌದ್ಗಿಲ್ ವಿರುದ್ಧ ರೋಹಿಣಿ ಸಿಂಧೂರಿ ಅವರ ಗಂಡ ಹ್ಯಾಕಿಂಗ್ ಮಾಡಿರುವ ಆಪಾದನೆಯನ್ನು ಮಾಡಿದ್ದಾರೆ ದೂರು ಕೊಟ್ಟಿದ್ದಾರೆ ವೆಲ್ ಸೂನ್ ಅಂತ ರೂಪಾ ಮೌದ್ಗಿಲ್ಗೆ ರೋಹಿಣಿ ಸಿಂಧೂರಿ ಹೇಳಿದ್ದಾರೆ ಕಾನೂನಿನ ಸಮರದ ಮಾತುಗಳಾಡಿದ್ದಾರೆ ಹಾಗಿದ್ರೆ ಈ ಇಡೀ ಪ್ರಕರಣದ ಹಿನ್ನೆಲೆ ಮತ್ತು ಉದ್ದೇಶವನ್ನೊಮ್ಮೆ ನೋಡಿದರೆ ಇದರಲ್ಲಿ ವಿಸ್ತೃತ ತನಿಖೆಯ ಅಗತ್ಯ ಇರೋದು ರಾಜ್ಯದ ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗತ್ತೆ ಅಂದ ಹಾಗೆ ಈ ಇಬ್ಬರು ಅಧಿಕಾರಿಗಳಿಗೆ ತುಂಬಾ ಫ್ಯಾನ್ಸ್ ಕೂಡ ಇದ್ದಾರೆ ಅದರಲ್ಲೂ ರೋಹಿಣಿ ಸಿಂಧೂರಿ ಪರವಾಗಿರುವ ದೊಡ್ಡ ಅಭಿಮಾನಿಗಳ ಪಡೆ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಯಾರದ್ದು ಸರಿ ಯಾರದ್ದು ತಪ್ಪು ಎಂಬ ತೀರ್ಮಾನಕ್ಕೆ ಬಂದಾಗಿದೆ ರಾಜಕಾರಣಿಗಳ ಫ್ಯಾನ್ಸ್ ಈ ರೀತಿ ಮಾಡೋದೇನೋ ಸರಿ ಅವರು ಒಬ್ಬರ ಮೇಲೆ ಇನ್ನೊಬ್ಬರ ಮೇಲೆ ಏನ್ ಬೇಕು ಚಾಟವನ್ನು ಮಾಡಬಹುದು ಆದ್ರೆ ಅಧಿಕಾರಿಗಳ ಅಭಿಮಾನಿಗಳು ಅಂತೇಳಿ ಬ್ಯಾಟ್ ಬೀಸುವವರು ಒಂದು ವಿಷಯವನ್ನು ಮರಿಬಾರ್ದು ಅಧಿಕಾರಿಗಳು ಮಾಡುವ ಒಳ್ಳೆಯ ಕೆಲಸವನ್ನ ನೀವು ಬೆಂಬಲಿಸಿ ಅದು ಆದ್ರೆ ಒಬ್ಬ ಅಧಿಕಾರಿ ರಾಜ್ಯದ ದೇಶದ ಜನರ ಸೇವೆ ಮಾಡ್ತೀವಿ ಅಂತ ಕೆಲಸಕ್ಕೆ ಸೇರಿರ್ತಾರೆ ಒಳ್ಳೆಯ ಕೆಲಸ ಮಾಡಬೇಕಾದದ್ದು ಅವರ ಜವಾಬ್ದಾರಿ ಹಾಗಂತ ಅವರು ಮಾಡಿದ್ದೆಲ್ಲ ಸರಿ ಅಂತ ಸಮರ್ಥಿಸಿಕೊಂಡ್ರೆ ನಮ್ಮ ವ್ಯವಸ್ಥೆ ಹಾಳಾಗೋದ್ರಲ್ಲಿ ಯಾವುದೇ ಅನುಮಾನ ಬೇಕಿಲ್ಲ ಯಾಕಂದ್ರೆ ರಾಜಕಾರಣಿ ಒಂದು ವೇಳೆ ತಪ್ಪು ಮಾಡಿದ್ರೆ ಅವರನ್ನ ಪ್ರಶ್ನಿಸೋದಿಕ್ಕೆ ಅವರನ್ನು ಶಿಕ್ಷಿಸೋದಿಕ್ಕೆ ಜನರಿಗೆ ಚುನಾವಣೆಯಲ್ಲಿ ಅವಕಾಶ ಸಿಗತ್ತೆ ಆದ್ರೆ ಅಧಿಕಾರಿಗಳನ್ನ ಹಾಗೆ ಪ್ರಶ್ನಿಸಲು ಶಿಕ್ಷಿಸಲು ಜನರಿಗೆ ನೇರ ಅವಕಾಶ ಇರೋದಿಲ್ಲ ಇರಲಿ ಈಗ ನಾವು ರೂಪಾ ಮೌದ್ಗಿಲ್ ಮತ್ತು ರೋಹಿಣಿ ಸಿಂಧೂರಿ ವಿಚಾರಕ್ಕೆ ಬರೋಣ ಇಲ್ಲಿ ರೋಹಿಣಿ ಸಿಂಧೂರಿ ವಿರುದ್ಧ ಒಟ್ಟು ಇಪ್ಪತ್ತು ಅಂಶಗಳನ್ನ ಅದರಲ್ಲಿ ಕೆಲವು ಪ್ರಶ್ನೆಗಳಿದ್ದಾವೆ ಕೆಲವು ಅಂಶಗಳ ಉಲ್ಲೇಖವನ್ನ ಮಾಡಿ ರೂಪಾ ಮೋದ್ಗಿಲ್ ಅವರು ಪ್ರಸ್ತಾಪ ಮಾಡಿದ್ದಾರೆ ರೋಹಿಣಿಯವರ ಕೆಲಸ ವೈಯಕ್ತಿಕ ವಿಚಾರಗಳಿಗೆ ಸಂಬಂಧಿಸಿದಂತೆಯೂ ಕೂಡ ಪ್ರಶ್ನೆಯನ್ನ ಕೇಳಿದ್ದಾರೆ ರೋಹಿಣಿಯ ಫೋಟೋಗಳನ್ನು ಫೇಸ್ಬುಕ್ ನಲ್ಲಿ ಶೇರ್ ಮಾಡಿದ್ದಾರೆ ಫೋಟೋಗಳನ್ನು ಹಂಚಿರೋದ್ರ ಬಗ್ಗೆಯೂ ಕೂಡ ರೂಪಾ ಪ್ರಶ್ನೆಗಳನ್ನು ಎತ್ತಿದ್ದಾರೆ ಯಾರಿಗೆ ಅವರು ಶೇರ್ ಮಾಡಿದ್ರು ನನಗೆಲ್ಲಿ ಸಿಕ್ತಿತ್ತು ಅನ್ನುವ ವಿಚಾರದಲ್ಲೂ ಕೂಡ ಅವರು ಪ್ರಶ್ನೆ ಎತ್ತಿದ್ದಾರೆ ರೂಪಾ ವಿರುದ್ಧ ರೋಹಿಣಿ ಸಿಂಧೂರಿ ಅವರ ಪತಿ ಸುಧೀರ್ ಕಿಡಿಕಾರಿದ್ದಾರೆ ಅಧಿಕಾರಿಗಳ ಜಗಳದಲ್ಲಿ ರೋಹಿಣಿಯವರ ಪತಿ ನೇರವಾಗಿ ಪ್ರವೇಶಿಸಿದ್ದಾರೆ ಮಧ್ಯಪ್ರವೇಶಿಸಿದಷ್ಟೇ ಅಲ್ಲ ದೂರು ಕೂಡ ದಾಖಲಿಸಿದ್ದಾರೆ ಇಲ್ಲಿ ಇಡೀ ಫೈಟ್ ನಲ್ಲಿ ರೂಪಾ ಮಾಡಿರುವ ಒಂದು ಫೇಸ್ಬುಕ್ ಪೋಸ್ಟ್ ಅನೇಕ ವಿಷಯಗಳನ್ನು ಹೊರಗೆಡುತ್ತೆ ಸಂಸಾರಗಳಲ್ಲಿ ಹುಳಿ ಹಿಂಡಲು ಮುಂದಾಗಿದ್ದಾರೆ ಎಂಬ ವಿಷಯವನ್ನು ಅವರು ಹೇಳಿದ್ದಾರೆ ಅವರು ಬರೆದಿರುವಂತಹ ಆ ಕಂಟೆಂಟ್ ಒಮ್ಮೆ ನಿಮಗೆ ಓದಿ ಹೇಳ್ತೀನಿ ನಾನು ಯಾಕೆ ಆಕೆಯ ಪಿಕ್ಚರ್ಸ್ ಹಾಕಿದೆ ಅಂತ ಕೇಳುವವರಿಗೆ ನಾನು ಹೇಳೋದು ಇಷ್ಟೆ ಪಿಕ್ಚರ್ಸ್ ಕಳುಹಿಸುವ ಆಕೆಗೆ ಅದರ ದರ್ದು ಇಲ್ಲ ಅಂದ ಮೇಲೆ ಬೇರೆಯವರಿಗೆ ಯಾಕೆ ಇರಬೇಕು ಈ ರೀತಿಯ ಪಿಕ್ಚರ್ಸ್ ಎಲ್ಲೂ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಇದುವರೆಗಿಲ್ಲ ಯಾರು ಯಾರಿಗೆ ಯಾಕೆ ಕಳಿಸಿದರು ಅಂತ ಅವರೇ ಅವರ ಬಾಯಿಂದ ಹೇಳಲಿ ಅದರ ಹಿಂದಿನ ಉದ್ದೇಶ ಏನು ಸಂಸಾರಗಳಲ್ಲಿ ಹುಳಿ ಹಿಂಡಲು ಒಬ್ಬ ಹೆಣ್ಣಾಗಿ ಅನೇಕ ಹೆಣ್ಣು ಮಕ್ಕಳಿಗೆ ಮುಳ್ಳು ಆದ ಈಕೆಯ ಮೇಲೆ ಕನಿಕರ ಇಟ್ಟುಕೊಂಡಿರುವ ಕೆಲವರೇ ಕೇಳಿ ನಿಮ್ಮದು ಮಿಸ್ಪ್ಲೇಸ್ಡ್ ಸಿಂಪತಿ ನೋಡಿ ಈ ಇವಿಷ್ಟು ಅಂಶಗಳಲ್ಲೂ ಕೂಡ ರೂಪಾ ಮೋದ್ಗಿಲ್ ಅವರು ನೇರವಾಗಿ ಹೇಳಿರುವಂಥ ಅಂಶಗಳನ್ನು ನಾವು ಗಮನಿಸಿದರೆ ಸಂಸಾರಗಳಲ್ಲಿ ಹುಳಿ ಹಿಂಡುವ ವಿಚಾರವನ್ನು ಹೇಳಿದ್ದಾರೆ ಯಾರಿಗೆ ಕಳಿಸಿದ್ರಿ ನೀವು ಅಂದರೆ ಅದು ಅದನ್ನು ತಾನು ತೆಗೆದುಕೊಂಡಿರುವಂಥದ್ದು ರೋಹಿಣಿ ಸಿಂಧೂರಿ ಅವರ ಸೋಷಿಯಲ್ ಮೀಡಿಯಾ ಪೇಜ್ಗಳಿಂದ ಅಲ್ಲ ಅನ್ನುವಂಥ ಸ್ಪಷ್ಟವಾಗಿ ಹೇಳಿದ್ದಾರೆ ಇವೆಲ್ಲದರ ಮಧ್ಯೆ ಸಾರಾ ಮಹೇಶ್ ಮತ್ತು ರೋಹಿಣಿ ಸಿಂಧೂರಿ ನಡುವಿನ ಸಂಧಾನ ಪ್ರಕ್ರಿಯೆ ಕೂಡ ಮಹತ್ವವನ್ನು ಪಡೆದಿದೆ ಅದು ಸಂಧಾನ ಅಲ್ಲ ಅಂತ ಸಾರಾ ಮಹೇಶ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹಾಗಿದ್ದರೂ ತಾವು ಮಾಡಿದ ಕರ್ತವ್ಯ ಲೋಪದ ವಿಚಾರದಲ್ಲಿ ತಮ್ಮ ಜೊತೆಗೆ ವಿಷಾದ ವ್ಯಕ್ತಪಡಿಸಿದ್ದಾರೆ ಅಂತ ಸಾರಾ ಮಹೇಶ್ ಹೇಳ್ತಾ ಇದ್ದಾರೆ ಹಾಗಿದ್ದರೆ ವೈಯಕ್ತಿಕವಾಗಿ ಭೇಟಿಯಾಗಿ ವಿಷಾದ ವ್ಯಕ್ತಪಡಿಸುವುದಕ್ಕೆ ಸಂಧಾನ ಅಂತೇಳಿ ಕರಿಬೇಕು ಅಥವಾ ವಿಷಾದ ವ್ಯಕ್ತಪಡಿಸುವ ಪ್ರಕ್ರಿಯೆ ಅಂತೇಳಿ ಕರಿಬೇಕು ಏನಂತೇಳಿ ಕರಿಬೇಕು ಈ ರೀತಿಯಂತ ಪ್ರಶ್ನೆ ಇಲ್ಲಿ ಮೂಡುವಂತ ಸಹಜ ಯಾಕಂದ್ರೆ ಸಾರಾ ಮಹೇಶ್ ಈ ಹಿಂದೆ ವಿಧಾನಸಭೆಯಲ್ಲಿ ರೋಹಿಣಿ ಸಿಂಧೂರಿ ವಿರುದ್ಧ ತೀವ್ರ ಸ್ವರೂಪದಲ್ಲಿ ಗುಡುಗಿದ್ರು ರೋಹಿಣಿ ಸಿಂಧೂರಿ ಮೈಸೂರಿನ ಜಿಲ್ಲಾಧಿಕಾರಿಯಾಗಿದ್ದಾಗ ಕಟ್ಟಿಸಿದ್ದ ಸ್ವಿಮ್ಮಿಂಗ್ ಪೂಲ್ ವಿಚಾರದಲ್ಲಿ ದೊಡ್ಡ ಚರ್ಚೆ ಕೂಡ ನಡೆದಿತ್ತು ಜನ ಕೋವಿಡ್ ನಲ್ಲಿ ತತ್ತರಿಸ್ತಾ ಇದ್ದ ಸಂದರ್ಭದಲ್ಲಿ ರೋಹಿಣಿ ಸಿಂಧೂರಿ ಐಷಾರಾಮಿಯಾಗಿರಲು ಸ್ವಿಮ್ಮಿಂಗ್ ಪೂಲ್ ಕಟ್ಟಿಸಿದ್ದಾರೆ ಎನ್ನುವಂಥ ಆರೋಪ ಇತ್ತು ಅದಕ್ಕೆ ಸಂಬಂಧಿಸಿದಂಥ ತನಿಖೆಗೂ ಕೂಡ ಸರ್ಕಾರ ಮುಂದಾಗಿತ್ತು ತನಿಖೆ ನಡೆದು ನಿಯಮ ಉಲ್ಲಂಘನೆಯ ಬಗ್ಗೆ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಇದೆ ಆದರೂ ಕೂಡ ಇದುವರೆಗೆ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ ಒಂದು ಸ್ವಿಮ್ಮಿಂಗ್ ಪೂಲ್ ಕಟ್ಟಿಸಿದ್ದು ಸರಿ ಅಂತಾದರೂ ಕೂಡ ಸರ್ಕಾರ ಹೇಳಬೇಕು ಇಲ್ಲವೇ ಅಧಿಕಾರಿ ತಪ್ಪೆಸಗಿದ್ದರೆ ಕ್ರಮ ಕೈಗೊಳ್ಳಬೇಕಿತ್ತು ಇವೆಲ್ಲ ನಡೆದು ವರ್ಷಾನ್ಗಟ್ಟಲೆ ಸಮಯ ಉರುಳಿದರೂ ಯಾವುದೇ ಕ್ರಮ ಆಗಿಲ್ಲ ಇಲ್ಲಿ ಇನ್ನು ರೂಪಾ ಮೋದ್ಗಿಲ್ ಸರ್ಕಾರದ ಮಟ್ಟದಲ್ಲಿ ಮೊದಲಿಗೆ ರೋಹಿಣಿ ವಿರುದ್ಧ ದೂರು ನೀಡಿರುವುದಾಗಿ ಕೂಡ ಹೇಳ್ತಾ ಇದ್ದಾರೆ ಹಾಗಿದ್ರು ಈ ಸಮರವನ್ನ ಸೋಷಿಯಲ್ ಮೀಡಿಯಾಗೆ ತಂದಿರುವಂತಹ ರೂಪಾ ಮೋದ್ಗಿಲ್ ರೋಹಿಣಿ ಸಿಂಧೂರಿ ವಿರುದ್ಧ ದೂರು ಕೊಟ್ಟರು ಕೂಡ ಯಾವುದೇ ಕ್ರಮ ಆಗ್ತಾ ಇಲ್ವೇ ಎಂಬ ಪ್ರಶ್ನೆ ಇದ್ರು ನಮ್ಮ ವ್ಯವಸ್ಥೆಯಲ್ಲಿ ಹಾಗಿದ್ರೆ ಯಾರು ಯಾರ ರಕ್ಷಣೆಗೆ ನಿಂತಿದ್ದಾರೆ ಎಂಬ ಪ್ರಶ್ನೆ ಮೂಡುವಂಥದ್ದು ಸಹಜ ಇಲ್ಲಿ ಕೆಲವೊಂದು ಅಂಶವನ್ನ ನಾನು ಮತ್ತೆ ನಿಮಗೆ ಹೇಳ್ತಾ ಇದೀನಿ ರೋಹಿಣಿ ಸಿಂಧೂರಿ ಅವರ ಫೋಟೋವನ್ನ ಶೇರ್ ಮಾಡಿದ್ದಾರೆ ಅವರು ಶೇರ್ ಮಾಡಿರುವಂತಹದ್ದು ರೂಪಾ ಮೌದ್ಗಿಲ್ ವೈಯಕ್ತಿಕವಾಗಿ ಶೇರ್ ಮಾಡಿದ್ದಂತಹ ಫೋಟೋಗಳನ್ನು ಈ ರೀತಿಯಾಗಿ ಬಹಿರಂಗವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಡುಗಡೆ ಮಾಡಿದ್ದು ಸರಿಯೇ ಐ ಪಿ ಎಸ್ ಅಧಿಕಾರಿಯಾಗಿದ್ದು ಅವರಿಗೆ ಕಾನೂನ ಅರಿವಿಲ್ವೇ ಹಾಗೆ ರೂಪಾ ಮೌದ್ಗಿಲ್ ಅವರಿಗೆ ಮಾನನಷ್ಟ ಮೊಕದ್ದಮೆಯ ಎಚ್ಚರಿಕೆಯನ್ನ ನೀಡಿರುವ ಉದ್ದೇಶ ಏನು ಇಲ್ಲಿ ರೂಪಾ ಮೌದ್ಗಿಲ್ ಕೂಡ ಈ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಡಿಫಾರ್ಮೇಶನ್ ಕೇಸ್ ಅನ್ನೋದನ್ನು ಹೇಳಿದ್ದಾರೆ ಅವರು ಕಾನೂನು ಸಮರಕ್ಕೆ ಪ್ರಕ್ರಿಯೆನ ಈಗಾಗಲೇ ಸಿಂಧೂರಿ ಕಡೆಯಿಂದ ಆರಂಭ ಆಗಿದೆ ಅವರ ಗಂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಡೀ ಜಗಳದಲ್ಲಿ ಗಮನಾರ್ಹವಾಗಿರುವ ಒಂದು ಅಂಶವನ್ನ ಒಂದು ವಿಷಯವನ್ನ ನಾವಿಲ್ಲಿ ಮರೀಲೇಬಾರದು ಅದೇನಂದ್ರೆ ರೋಹಿಣಿ ಸಿಂಧೂರಿಗೆ ಸಂಬಂಧಿಸಿದ ಫೋಟೋಗಳನ್ನು ಶೇರ್ ಮಾಡಿರುವ ರೂಪಾ ಮೌದ್ಗಿಲ್ ಒಬ್ಬ ಮಹಿಳಾ ಐ ಎ ಎಸ್ ಅಧಿಕಾರಿ ಒಂದಲ್ಲ ಎರಡಲ್ಲ ಮೂರು ಐ ಎ ಎಸ್ ಅಧಿಕಾರಿಗಳಿಗೆ ಆಗಾಗ ಇವುಗಳನ್ನು ಹಾಗೂ ಈ ರೀತಿಯ ಅನೇಕ ಪಿಕ್ಚರ್ಗಳನ್ನು ಒನ್ ಟು ಒನ್ ಕಳಿಸ್ತಾರೆ ಅಂದ್ರೆ ಅದಕ್ಕೆ ಏನರ್ಥ ಇದು ಆಕೆಯ ಪ್ರೈವೇಟ್ ಮ್ಯಾಟರ್ ಆಗುವುದಿಲ್ಲ ಐ ಎ ಎಸ್ ಸರ್ವಿಸ್ ಕಾಂಡಕ್ಟ್ ರೂಲ್ಸ್ ಪ್ರಕಾರ ಅಪರಾಧ ಅಂತ ಬರೆದಿದ್ದಾರೆ ಅಂದ್ರೆ ಇಲ್ಲಿ ರೂಪಾ ಮೋದ್ಗಿಲ್ ಹೇಳುವ ಪ್ರಕಾರ ರೋಹಿಣಿ ಸಿಂಧೂರಿ ಯಾವ ಐ ಎ ಎಸ್ ಅಧಿಕಾರಿಗೆ ಫೋಟೋ ಕಳಿಸಿದ್ರು ಅವರ ಬಳಿಯಿಂದಲೇ ರೂಪಾಗೆ ಈ ಫೋಟೋಗಳು ಸಿಕ್ಕಿರುವಂತದ್ದು ಸ್ಪಷ್ಟ ಹಾಗಿದ್ರೆ ರೂಪಾ ಹೇಳ್ತಿರುವ ಆ ಐ ಎ ಎಸ್ ಅಧಿಕಾರಿ ಯಾರು ಯಾವ ಪುರುಷ ಎಸ್ ಅಧಿಕಾರಿಗೆ ರೋಹಿಣಿ ಸಿಂಧೂರಿ ಕಳಿಸಿದ್ದ ಫೋಟೋ ರೂಪಾ ಮೌದ್ಗಿಲ್ ಅವರ ಕೈ ಸೇರಿದೆ ಇಲ್ಲಿ ರೋಹಿಣಿ ಸಿಂಧೂರಿಯ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದರಿಂದ ರೂಪಾ ಮೌದ್ಗಿಲ್ ಅವರು ಮೇಲ್ನೋಟಕ್ಕೆ ಹೀಗೆಲ್ಲ ಫೋಟೋ ಶೇರ್ ಮಾಡಿದ್ದು ಸರಿನಾ ಎಂಬ ಪ್ರಶ್ನೆ ಇದ್ದರೂ ಎಲ್ಲವೂ ಗೊತ್ತಿದ್ದೆ ಹಾಗೂ ಈ ಪ್ರಕರಣ ಎಲ್ಲಿವರೆಗೆ ಹೋದರೆ ಯಾರ್ಯಾರ ಬಣ್ಣ ಬಯಲಾಗುತ್ತೆ ಹೇಗೆಲ್ಲ ಬಯಲಾಗತ್ತೆ ಅನ್ನೋದ್ ಗೊತ್ತಿದ್ದೆ ರೂಪಾ ಮೌದ್ಗಿಲ್ ದಾಳ ಉರುಳಿಸಿರುವ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಆದರೆ ಆ ಸತ್ಯ ಅಷ್ಟು ಸುಲಭವಾಗಿ ಹೊರಬರುತ್ತದಾ ಅನ್ನೋದನ್ನ ನಾವೆಲ್ಲೂ ಕೂಡ ನೋಡ್ಬೇಕಿದೆ ಏನೋ ಮುಂದಿನ ಸುದ್ದಿಯ ಕಡೆಗೆ ಹೋಗೋಣ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಯುದ್ಧ ಪೀಡಿತ ಉಕ್ರೇನ್ಗೆ ದಿಢೀರ್ ಭೇಟಿ ಕೊಟ್ಟಿದ್ದಾರೆ ಇದೇ ಫೆಬ್ರವರಿ ಇಪ್ಪತ್ನಾಲ್ಕಕ್ಕೆ ಯುದ್ಧ ಆರಂಭವಾಗಿ ಭರ್ತಿ ಒಂದು ವರ್ಷವಾಗಲಿದೆ ಅದಕ್ಕೂ ಮುಂಚಿತವಾಗಿ ಬೈಡನ್ ಉಕ್ರೇನ್ ರಾಜಧಾನಿ ಕೀವ್ಗೆ ಬಂದ್ ಇಳಿಸಿದ್ದಾರೆ ಅಮೆರಿಕ ಅಧ್ಯಕ್ಷರ ಉಕ್ರೇನ್ ಭೇಟಿ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಸಂಚಲನವನ್ನು ಸೃಷ್ಟಿಸಿದೆ ಯುದ್ಧ ಶುರುವಾದ ಬಳಿಕ ಇದೇ ಮೊದಲ ಬಾರಿಗೆ ಜೋ ಬೈಡನ್ ಉಕ್ರೇನ್ಗೆ ಭೇಟಿ ನೀಡಿದ್ದಾರೆ ಇನ್ನು ಇದೇ ವೇಳೆ ಉಕ್ರೇನ್ ಅಧ್ಯಕ್ಷ ಜಲನ್ಸ್ಕಿ ಜೊತೆಗೆ ಬೈಡನ್ ಗಂಭೀರ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಅಲ್ಲದೆ ಅತ್ಯಾಧುನಿಕ ಮಿಸೈಲ್ ಸೇರಿದಂತೆ ಸುಮಾರು ಐನೂರು ಮಿಲಿಯನ್ ಡಾಲರ್ ಮೊತ್ತದ ಶಸ್ತ್ರಾಸ್ತ್ರಗಳನ್ನು ರವಾನಿಸುವುದಾಗಿ ಅಮೆರಿಕ ಅಧ್ಯಕ್ಷ ಭರವಸೆ ನೀಡಿದ್ದಾರೆ ಅಷ್ಟೇ ಅಲ್ಲದೆ ಪುಟಿನ್ ಲೆಕ್ಕಾಚಾರಗಳೆಲ್ಲ ತಲೆ ಕೆಳಗಾಗಿದೆ ಪುಟಿನ್ ಅಂದುಕೊಂಡಂತೆ ಏನೂ ನಡೆದಿಲ್ಲ ಇನ್ನು ಮುಂದೆಯೂ ಕೂಡ ನಡೆಯುವುದಿಲ್ಲ ಅಂತ ಬೈಡನ್ ರಷ್ಯಾ ಅಧ್ಯಕ್ಷ ವಿರುದ್ಧ ಟೀಕಾ ಪ್ರಹಾರ ನಡೆಸಿದ್ದಾರೆ ಇನ್ನು ಬೈಡನ್ ಭೇಟಿ ನಮ್ಮ ದೇಶಕ್ಕೆ ಜಾಗತಿಕ ಮಟ್ಟದಲ್ಲಿ ಸಿಗುತ್ತಿರುವ ಬೆಂಬಲದ ಪ್ರತೀಕ ಅಂತ ಉಕ್ರೇನ್ ಅಧ್ಯಕ್ಷ ಬಣ್ಣಿಸಿದ್ದಾರೆ ಭದ್ರತಾ ಕಾರಣದಿಂದಾಗಿ ಹೊರ ಜಗತ್ತಿಗೆ ಯಾವುದೇ ಸುಳಿವು ನೀಡದೆ ಜೋ ಬೈಡನ್ ಉಕ್ರೇನ್ಗೆ ತೆರಳಿದ್ರು ಇನ್ನು ಅಮೆರಿಕ ಅಧ್ಯಕ್ಷರ ಭೇಟಿ ಹಿನ್ನೆಲೆಯಲ್ಲಿ ಮೊದಲು ಸಕಲ ಭದ್ರತಾ ತಯಾರಿಗಳನ್ನು ಕೂಡ ಇಲ್ಲಿ ಮಾಡಿಕೊಳ್ಳಲಾಗಿತ್ತು ಅಮೆರಿಕದ ಸೀಕ್ರೆಟ್ ಸರ್ವಿಸ್ ಸಿಬ್ಬಂದಿ ಕೆಲ ದಿನಗಳ ಹಿಂದೆಯೇ ಉಕ್ರೇನ್ ರಾಜಧಾನಿಯಲ್ಲಿ ಬೀಡುಬಿಟ್ಟಿದ್ರು ಆಗಸ ಮಾರ್ಗದಲ್ಲೂ ಕೂಡ ಫೈಟರ್ ಜೆಟ್ಗಳು ಅಮೆರಿಕ ಅಧ್ಯಕ್ಷರ ವಿಮಾನಕ್ಕೆ ಭದ್ರತೆಯನ್ನು ನೀಡಿದ್ವು ಇನ್ನು ಜೋ ಬೈಡನ್ ಉಕ್ರೇನ್ ಭೇಟಿಯ ಬಗ್ಗೆ ರಷ್ಯಾ ಅಧ್ಯಕ್ಷ ಯಾವ ಸ್ವರೂಪದ ಪ್ರತಿಕ್ರಿಯೆಯನ್ನು ನೀಡುತ್ತಾರೆ ಅನ್ನುವಂಥದ್ದು ಕೂಡ ಭಾರಿ ಕುತೂಹಲವನ್ನು ಕೇಳಿಸಿದೆ ಜೋ ಬೈಡನ್ ಭೇಟಿಯಿಂದ ಇನ್ನಷ್ಟು ಶಸ್ತ್ರಾಸ್ತ್ರಗಳನ್ನು ಪೂರೈಸಲು ನಿರ್ಧರಿಸಿರುವುದರಿಂದಾಗಿ ಅತ್ತ ಪುಟಿನ್ ಮುಂದಿನ ದಿನಗಳಲ್ಲಿ ರೊಚ್ಚಿಗೆದರೂ ಕೂಡ ಅಚ್ಚರಿ ಇಲ್ಲ ಈ ನಡುವೆ ರಷ್ಯಾಗೆ ಕಮ್ಯುನಿಸ್ಟ್ ರಾಷ್ಟ್ರ ಚೀನಾ ಶಸ್ತ್ರಾಸ್ತ್ರಗಳನ್ನು ರವಾನಿಸುವ ಸಾಧ್ಯತೆ ಇದೆ ಅಂತ ಅಮೆರಿಕ ಹೇಳಿದೆ ಉಕ್ರೇನ್ ಮೇಲಿನ ದಾಳಿ ತೀವ್ರಗೊಳಿಸಲು ರಷ್ಯಾ ಸೇನೆಗೆ ಚೀನಾ ಶಸ್ತ್ರಾಸ್ತ್ರಗಳ ಮೂಲಕವಾಗಿ ಸಹಕಾರ ನೀಡಲು ಪ್ಲಾನ್ ಮಾಡ್ತಾ ಇದೆ ಅಂತ ಅಮೆರಿಕ ಆರೋಪಿಸಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಚೀನಾ ನಾವು ಯಾವುದೇ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡುತ್ತಿಲ್ಲ ನಮಗೆ ಬುದ್ಧಿವಾದ ಹೇಳೋದಿಕ್ಕೆ ಅಮೆರಿಕಕ್ಕೆ ಯಾವುದೇ ಯೋಗ್ಯತೆ ಇಲ್ಲ ಯಾಕಂದರೆ ಯುದ್ಧಕ್ಕಾಗಿ ಉಕ್ರೇನ್ಗೆ ಶಸ್ತ್ರಾಸ್ತ್ರ ರವಾನಿಸ್ತಾ ಇರುವಂಥದ್ದು ಅಮೆರಿಕ ಹೊರತು ನಾವಲ್ಲ ನಿಮ್ಮಿಂದ ಪಾಠ ಕರಿಬೇಕಾಗಿದ್ದಿಲ್ಲ ಅಂತ ಚೀನಾ ಖಾರವಾಗಿಯೇ ಕೌಂಟರ್ ಕೊಟ್ಟಿದೆ ಅಷ್ಟೇ ಅಲ್ಲದೆ ಚೀನಾದ ವಿದೇಶಾಂಗ ಇಲಾಖೆ ಉನ್ನತ ಮಟ್ಟದ ಅಧಿಕಾರಿಯೊಬ್ಬರು ರಷ್ಯಾಗೆ ಭೇಟಿ ನೀಡಿದ್ದಾರೆ ಹೀಗಾಗಿ ರಷ್ಯಾ ಉಕ್ರೇನ್ ಮತ್ತು ಅಮೆರಿಕ ಚೀನಾ ವಿಚಾರದಲ್ಲಿ ಸದ್ಯ ನಡೀತಾ ಇರುವಂತಹ ಬೆಳವಣಿಗೆ ಜಾಗತಿಕ ಮಟ್ಟದಲ್ಲಿ ಭಾರಿ ಮಹತ್ವವನ್ನು ಪಡೆದುಕೊಂಡಿದೆ ರಷ್ಯಾ ಉಕ್ರೇನ್ ಯುದ್ಧ ಒಂದು ಕಡೆಯಾದರೆ ಮತ್ತೊಂದೆಡೆ ಯುದ್ಧದಾಗಿ ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ನ ಹುಚ್ಚು ಸೇನೆ ಖಂಡಾಂತರ ಕ್ಷಿಪಣಿ ಪರೀಕ್ಷೆ ಮಾಡಿದೆ ನಲವತ್ತೆಂಟು ಗಂಟೆಗಳ ಅವಧಿಯಲ್ಲಿ ಎರಡು ಖಂಡಾಂತರ ಕ್ಷಿಪಣಿಗಳನ್ನು ಉತ್ತರ ಕೊರಿಯಾ ಪರೀಕ್ಷೆ ನಡೆಸಿದೆ ಅಂತ ದಕ್ಷಿಣ ಕೊರಿಯಾ ಆರೋಪವನ್ನು ಮಾಡಿದೆ ಉತ್ತರ ಕೊರಿಯಾ ತನ್ನ ಸಮುದ್ರದ ಪೂರ್ವ ಭಾಗದ ಕಡೆಗೆ ಖಂಡಾಂತರ ಕ್ಷಿಪಣಿಯನ್ನು ಹಾರಿಸಿದೆ ಅಮೆರಿಕ ಮತ್ತು ದಕ್ಷಿಣ ಕೊರಿಯಾ ಜಂಟಿ ಸಮರಾಭ್ಯಾಸದ ಬೆನ್ನಲ್ಲೇ ಉತ್ತರ ಕೊರಿಯಾ ಕ್ಷಿಪಣಿಗಳನ್ನು ಉಡಾಯಿಸಿದೆ ಮುನ್ನೂರ ತೊಂಬತ್ತೈದು ಕಿಲೋಮೀಟರ್ ಮತ್ತು ಮುನ್ನೂರ ಮೂವತ್ತೇಳು ಕಿಲೋಮೀಟರ್ ದೂರದ ಟಾರ್ಗೆಟನ್ನು ನಾಶಗೊಳಿಸುವ ಸಾಮರ್ಥ್ಯವನ್ನು ಇವೆರಡೂ ಕ್ಷಿಪಣಿಗಳು ಹೊಂದಿವೆ ಪಾಕಿಸ್ತಾನದ ಮಾಜಿ ಪ್ರಧಾನಿ ವಿಶ್ವಕಪ್ ವಿಜೇತ ನಾಯಕ ಇಮ್ರಾನ್ ಖಾನ್ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬಂಧನವಾಗಬಹುದು ವಿದೇಶಿ ಹಣವನ್ನು ಅಕ್ರಮವಾಗಿ ಪಡೆದಿರುವ ಆರೋಪಕ್ಕೆ ಸಂಬಂಧಿಸಿ ಫೆಡರಲ್ ತನಿಖಾ ಸಂಸ್ಥೆ ಇಮ್ರಾನ್ ರನ್ನ ಬಂಧಿಸುವ ಸಾಧ್ಯತೆ ದಟ್ಟವಾಗಿದೆ ಪಾಕಿಸ್ತಾನದ ಮಾಜಿ ಪ್ರಧಾನಿ ವಿದೇಶಿ ವಿನಿಮಯ ಕಾಯ್ದೆ ಉಲ್ಲಂಘನೆ ಮಾಡಿರುವ ಗಂಭೀರ ಆರೋಪವನ್ನು ಎದುರಿಸ್ತಾ ಇದ್ದಾರೆ ಈ ಬಗ್ಗೆ ಫೆಡರಲ್ ಸಂಸ್ಥೆ ತನಿಖೆ ನಡೆಸ್ತಾ ಇದ್ದು ಇಮ್ರಾನ್ ಖಾನ್ ಸೇರಿದಂತೆ ಒಟ್ಟು ಒಂಬತ್ತು ಮಂದಿಯನ್ನು ಬಂಧಿಸುವಂತಹ ಸಾಧ್ಯತೆ ಇದೆ ಇನ್ನು ಚುನಾವಣಾ ಆಯೋಗದ ಮುಂದೆ ಪ್ರತಿಭಟನೆಗೆ ಪ್ರಚೋದನೆ ನೀಡಿರುವ ಆರೋಪ ಕೂಡ ಇಮ್ರಾನ್ ಮೇಲಿದ್ದು ಈ ಕೇಸ್ನಲ್ಲಿ ಇಮ್ರಾನ್ಗೆ ಮಧ್ಯಂತರ ಜಾಮೀನು ನೀಡುವುದಕ್ಕೆ ಕೋರ್ಟ್ ನಿರಾಕರಿಸಿದೆ ಮೇಲಿಂದ ಮೇಲೆ ಪಾಕ್ ಮಾಜಿ ಪ್ರಧಾನಿಗೆ ಕಂಟಕ ಎದುರಾಗ್ತಾನೆ ಇದೆ ಪಾಕಿಸ್ತಾನದಲ್ಲಿ ಈ ರೀತಿಯಾಗಿ ಮಾಜಿ ಪ್ರಧಾನಿಗಳನ್ನು ಬಂಧಿಸುವಂಥದ್ದು ಜೈಲಿಗೆ ಕಳಿಸುವಂಥದ್ದು ಇದು ಸಹಜ ಪ್ರಕ್ರಿಯೆ ಅಷ್ಟೇ ಶಿವಸೇನೆ ಪಕ್ಷದ ಹೆಸರು ಮತ್ತು ಚಿನ್ನೆ ಮಹಾರಾಷ್ಟ್ರ ಸಿಎಂ ಶಿಂಧೆ ಬಣದ ಪಾಲಾಗ್ತಾ ಇದ್ದಂತೆಯೇ ಉದ್ಧವ್ ಠಾಕ್ರೆ ರೊಚ್ಚಿ ಗೆದ್ದಿದ್ದಾರೆ ಚುನಾವಣಾ ಆಯೋಗದ ಆದೇಶವನ್ನು ಪ್ರಶ್ನಿಸಿ ಉದ್ದವ್ ಠಾಕ್ರೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಫೆಬ್ರವರಿ ಹದಿನೇಳರಂದು ಶಿಂಧೆ ಕ್ಯಾಂಪ್ ನಿಜವಾದ ಶಿವಸೇನೆ ಪಕ್ಷದ ಹೆಸರು ಮತ್ತು ಚಿಹ್ನೆ ಶಿಂಧೆ ಬಣಕ್ಕೆ ಸೇರಲಿದೆ ಅಂತ ಚುನಾವಣಾ ಆಯೋಗ ಆದೇಶವನ್ನು ನೀಡಿತ್ತು ಹೀಗಾಗಿ ಉದ್ಧವ್ ಠಾಕ್ರೆ ಚುನಾವಣಾ ಆಯೋಗದ ಆದೇಶದ ವಿರುದ್ಧ ಕಾನೂನು ಸವರ ಸಾರಿದ್ದಾರೆ ಈ ನಡುವೆ ಉದ್ಧವ್ ಠಾಕ್ರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ನೇರ ನೇರವಾಗಿ ಟಾರ್ಗೆಟ್ ಮಾಡಿದ್ದಾರೆ ಚುನಾವಣಾ ಆಯೋಗದ ಆದೇಶದಿಂದಾಗಿ ಮಿಸ್ಟರ್ ಇಂಡಿಯಾ ಮೊಗ್ಯಾಂಬೋ ಖುಷ್ ವಾ ಅಂತ ಕಾಲೆಳೆತಿದ್ದಾರೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಸರಣಿ ಬಾಂಬ್ ಸ್ಫೋಟ ಸಂಭವಿಸಿದಾಗ ಮುಂಬೈಯನ್ನ ಕಾಪಾಡಿದ್ದು ಶಿವಸೈನಿಕರು ಈಗ ಹಿಂದುತ್ವದ ಬಗ್ಗೆ ಮಾತನಾಡುವವರು ಆಗ ಎಲ್ಲಿಗೆ ಹೋಗಿದರು ಈಗ ಐವತ್ತಾರು ಇಂಚಿನ ಎದೆಯುಬ್ಬಿಸಿಕೊಂಡು ಮಾತನಾಡ್ತಾರೆ ಅಂತ ಪ್ರಧಾನಿ ಮೋದಿಯನ್ನು ಉದ್ಧವ್ ಠಾಕ್ರೆ ಟೀಕಿಸಿದ್ದಾರೆ ಮತ್ತೊಂದೆಡೆ ಶಿವಸೇನೆಯ ಹಿರಿಯ ನಾಯಕ ಸಂಜಯ್ ರಾವತ್ ಪಕ್ಷದ ಹೆಸರು ಮತ್ತು ಚಿಹ್ನೆ ಶಿಂಧೆ ಬಣದ ಪಾಲಾಗಿರೋದರ ಹಿಂದೆ ಎರಡು ಸಾವಿರ ಕೋಟಿ ರೂಪಾಯಿಗಳ ಡೀಲ್ ನಡೆದಿದೆ ಅಂತ ಆರೋಪಿಸಿದ್ದಾರೆ ಸಮಯ ಬಂದಾಗ ಇದಕ್ಕೆ ಸಂಬಂಧಿಸಿದ ಸಾಕ್ಷಿಗಳನ್ನು ಕೂಡ ನೀಡ್ತೀವಿ ಅಂತ ರಾವತ್ ಹೇಳಿದ್ದಾರೆ ಆದರೆ ರಾವತ್ ಒಬ್ಬ ಹುಚ್ಚು ಮನುಷ್ಯ ಅಂತ ಸಿ ಎಂ ಏಕನಾಥ್ ಶಿಂಧೆ ಟೀಕಾ ಪ್ರಹಾರ ನಡೆಸಿದ್ದಾರೆ ಈ ನಡುವೆ ಶಿವಸೇನೆಯ ವೆಬ್ಸೈಟನ್ನು ಡಿಲೀಟ್ ಮಾಡಲಾಗಿದ್ದು ಸಾಮಾಜಿಕ ಜಾಲತಾಣಗಳ ಅಕೌಂಟ್ ಹೆಸರನ್ನು ಶಿವಸೇನೆ ಉದ್ಧವ್ ಭಾಳ ಠಾಕ್ರೆ ಅಂತ ಬದಲಾಯಿಸಲಾಗಿದೆ ಮತ್ತೊಂದೆಡೆ ಏಕನಾಥ್ ಶಿಂಧೆ ಬಣ ಮುಂಬೈನಲ್ಲಿರುವ ಶಿವಸೇನೆ ಕಚೇರಿಯನ್ನ ತನ್ನ ಹಿಡಿತಕ್ಕೆ ಪಡೆದುಕೊಂಡಿದೆ ಶಿವಸೇನೆ ಪಕ್ಷದ ಸಂಸ್ಥಾಪಕ ಬಾಳ ಠಾಕ್ರೆ ಪುತ್ರ ಉದ್ಧವ್ ಈಗ ಸಂಪೂರ್ಣವಾಗಿ ತಮ್ಮ ತಂದೆಯ ಪಕ್ಷವನ್ನ ಕಳ್ಕೊಂಡಿದ್ದಾರೆ ಛತ್ತೀಸ್ಗಢದಲ್ಲಿ ಈ ವರ್ಷ ವಿಧಾನಸಭೆ ಚುನಾವಣೆ ನಡೆಯಲಿದ್ದು ಅದಕ್ಕೂ ಮುಂಚಿತವಾಗಿ ಆಡಳಿತ ರೂಢ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಇಡಿ ಶಾಕ್ ಕೊಟ್ಟಿದೆ ಕಲ್ಲಿದ್ದಲು ತೆರಿಗೆ ಸಂಗ್ರಹಕ್ಕೆ ಸಂಬಂಧಿಸಿ ಲಂಚ ಪಡೆದ ಆರೋಪ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರ ಮನೆಗಳ ಮೇಲೆ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಲಂಚ ಪಡೆದ ಹಣದ ಪೈಕಿ ಸುಮಾರು ಐವತ್ತೆರಡು ಕೋಟಿ ರೂಪಾಯಿ ಪಕ್ಷವೊಂದರ ಹಿರಿಯ ನಾಯಕರಿಗೆ ಸಂದಾಯವಾಗಿದ್ದು ಇನ್ನು ನಾಲ್ಕು ಕೋಟಿ ರೂಪಾಯಿ ಛತ್ತೀಸ್ಗಢದ ಕೆಲ ಶಾಸಕರಿಗೆ ಸಂದಾಯ ಆಗಿದೆ ಅಂತ ಇಡಿ ಆರೋಪವನ್ನು ಮಾಡಿದೆ ಒಟ್ಟು ಹದಿನೇಳು ಕಡೆ ಇಡಿ ಅಧಿಕಾರಿಗಳು ರೇಡ್ ನಡೆಸಿದ್ದಾರೆ ಹಿಂಡನ್ಬರ್ಗ್ ಸಂಸ್ಥೆಯ ಒಂದೇ ಒಂದು ವರದಿಗೆ ಉದ್ಯಮಿ ಗೌತಮ್ ಅದಾನಿಯ ಸಂಪತ್ತು ಅಕ್ಷರಶಃ ಕರಗಿ ನೀರಾಗಿ ಹೋಗಿದೆ ತಿಂಗಳ ಹಿಂದೆ ಹನ್ನೆರಡು ಲಕ್ಷ ಕೋಟಿಯಷ್ಟು ರೂಪಾಯಿಯ ಆಸ್ತಿಯ ಒಡೆಯರಾಗಿ ಜಾಗತಿಕ ಶ್ರೀಮಂತರ ಪಟ್ಟಿಯಲ್ಲಿ ಮೂರನೇ ಸ್ಥಾನದಲ್ಲಿದ್ದ ಅದಾನಿ ಆಸ್ತಿ ಈಗ ಕೇವಲ ನಾಲ್ಕು ಲಕ್ಷ ಕೋಟಿಗೆ ಇಳಿದಿದೆ ಎಷ್ಟು ವೇಗದಲ್ಲಿ ಹಣ ಸಂಪಾದಿಸಿದ್ರೋ ಅದರಿಂದ ದುಪ್ಪಟ್ಟು ವೇಗದಲ್ಲಿ ಹಣ ಕಳ್ಕೊಂಡಿದ್ದಾನೆ ಸದ್ಯ ಬ್ಲೂಮ್ಬರ್ಗ್ ವರದಿ ಪ್ರಕಾರ ಅದಾನಿ ಸದ್ಯದ ಆಸ್ತಿ ನಲವತ್ತೊಂಬತ್ತು ಪಾಯಿಂಟ್ ಒಂದು ಬಿಲಿಯನ್ ಡಾಲರ್ ಕಳೆದ ಒಂದು ತಿಂಗಳಲ್ಲಿ ಅದಾನಿ ಸುಮಾರು ಏಳು ಲಕ್ಷ ಕೋಟಿ ರೂಪಾಯಿ ಸಂಪತ್ತು ಕಳೆದುಕೊಂಡಿದ್ದಾರೆ ಈ ನಡುವೆ ಪಾತಾಳ ಸೇರಿರುವ ತಮ್ಮ ಉದ್ಯಮವನ್ನು ಮತ್ತೆ ಮೇಲೆತ್ತೋದಕ್ಕೆ ಉದ್ಯಮಿ ಅದಾನಿ ಹೊಸ ಹೊಸ ಸ್ಟ್ರಾಟಜಿಗಳನ್ನು ಕೂಡ ಸಿದ್ಧಪಡಿಸ್ತಾ ಇದ್ದಾರೆ ಕೊರೋನಾ ಬಂದ ಮೇಲೆ ಜನಜೀವನ ಮೊದಲಂತಿಲ್ಲ ವ್ಯಾಪಾರ ಡಲ್ ಆಗಿದೆ ಕೆಲಸಗಳು ಕೂಡ ಸರಿಯಾಗಿ ನಡೀತಾ ಇಲ್ಲ ಆದಾಯವೂ ಬರ್ತಿಲ್ಲ ಅಂತ ಜನ ಮಾತನಾಡ್ತಾರೆ ಇಷ್ಟೆಲ್ಲ ಆದರೂ ಭಾರತೀಯರ ವಿದೇಶಿ ಪ್ರಯಾಣ ಮಾತ್ರ ಇನ್ನಷ್ಟು ಹೆಚ್ಚಾಗಿದ್ದು ಹೊಸ ದಾಖಲೆಯನ್ನು ಬರ್ತಿದೆ ಏಪ್ರಿಲ್ ಡಿಸೆಂಬರ್ನಲ್ಲಿ ವಿದೇಶಿ ಪ್ರಯಾಣಕ್ಕಾಗಿ ಭಾರತೀಯರು ಸುಮಾರು ಹತ್ತು ಬಿಲಿಯನ್ ಡಾಲರ್ನಷ್ಟು ಖರ್ಚು ಮಾಡಿದ್ದಾರೆ ಇದಕ್ಕೂ ಮೊದಲು ಅಂದರೆ ಕೊರೋನಾಗಿಂತ ಮುಂಚೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ವಿದೇಶಿ ಪ್ರಯಾಣಕ್ಕಾಗಿ ಅತಿ ಹೆಚ್ಚು ಅಂದರೆ ಏಳು ಬಿಲಿಯನ್ ಡಾಲರ್ನಷ್ಟು ಹಣವನ್ನು ಭಾರತೀಯರು ಖರ್ಚು ಮಾಡಿದರೂ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂಕಿಅಂಶಗಳಿಂದ ಈ ಮಾಹಿತಿ ಹೊರಬಿದ್ದಿದೆ ಅಷ್ಟೇ ಅಲ್ಲದೆ ಶಿಕ್ಷಣ ಉಡುಗೊರೆಗೆ ಸಂಬಂಧಿಸಿ ವಿದೇಶಿ ವಿನಿಮಯ ಕೂಡ ಹೆಚ್ಚಾಗಿದೆ ವಿದೇಶಿ ವಿನಿಮಯದಲ್ಲಿ ಭಾರತೀಯರು ಒಟ್ಟು ಹತ್ತೊಂಬತ್ತು ಪಾಯಿಂಟ್ ಮೂರು ಐದು ನಾಲ್ಕು ಬಿಲಿಯನ್ ಡಾಲರ್ನಷ್ಟು ಖರ್ಚು ಮಾಡಿದ್ದಾರೆ ಎಐ ಎಂ ಎಂನ ಮುಖ್ಯಸ್ಥ ಅಸಾದುದ್ದೀನ್ ಓವೈಸಿ ಅವರ ನಿವಾಸದ ಮೇಲೆ ದುಷ್ಕರ್ಮಿಗಳು ಕಲ್ಲು ತೂರಾಟ ನಡೆಸಿದ್ದಾರೆ ಭಾನುವಾರ ಸಂಜೆ ಅಪರಿಚಿತರು ಕಲ್ಲು ಎಸೆದಿದ್ದು ಕಿಟಕಿಗಳಿಗೆ ಹಾನಿಯಾಗಿದೆ ಅಂತ ಒವೈಸಿ ಆರೋಪಿಸಿದ್ದಾರೆ ದೆಹಲಿಯ ಅಶೋಕ ರಸ್ತೆಯಲ್ಲಿರುವ ಎ ಎಂ ಐ ಎಂನ ಮುಖ್ಯಸ್ಥರ ಮನೆಯ ಮೇಲೆ ಈ ರೀತಿಯಾಗಿ ದಾಳಿ ನಡೆದಿದೆ ದುಷ್ಕರ್ಮಿಗಳ ಗುಂಪೊಂದು ತಮ್ಮ ನಿವಾಸ ಮೇಲೆ ಕಲ್ಲು ಎಸೆದು ಕಿಟಕಿಗಳನ್ನು ಹಾನಿಗೊಳಿಸಿವೆ ಅಂತ ಪಾರ್ಲಿಮೆಂಟ್ ಸ್ಟ್ರೀಟ್ ಪೊಲೀಸ್ ಠಾಣೆಗೆ ಒವೈಸಿ ದೂರು ನೀಡಿದ್ದಾರೆ ನಾನು ಭಾನುವಾರ ನಿವಾಸಕ್ಕೆ ಹಿಂದಿರುಗಿದಾಗ ಕಿಟಕಿಗಳ ಗಾಜು ಒಡೆದಿದ್ದು ಕಲ್ಲುಗಳು ಬಿದ್ದಿರುವುದನ್ನು ಗಮನಿಸಿದೆ ಕಲ್ಲು ಎಸೆತದ ಬಗ್ಗೆ ಮನೆಯ ಸಹಾಯಕರು ಮಾಹಿತಿಯನ್ನು ನೀಡಿದ್ರು ಮನೆ ಸುತ್ತಮುತ್ತ ಸಿಸಿ ಕ್ಯಾಮೆರಾಗಳಿದ್ದು ಪರಿಶೀಲನೆ ನಡೆಸಿ ಆರೋಪಿಗಳನ್ನು ಬಂಧಿಸುವಂತೆ ಒತ್ತಾಯಿಸಿದ್ದಾರೆ ಭಾರತ್ ಜಾಡೋ ಯಾತ್ರೆ ಯಶಸ್ಸಿನ ಬಳಿಕ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ವಾದ್ರಾ ಜಾಲಿವುಡ್ನಲ್ಲಿದ್ದಾರೆ ರಾಹುಲ್ ಗಾಂಧಿ ಮತ್ತು ಅವರ ಸಹೋದರಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಗುಲ್ಮಾರ್ಗ್ನಲ್ಲಿ ಸಂಭ್ರಮದ ಕ್ಷಣಗಳನ್ನು ಕಳೆದಿದ್ದಾರೆ ಜಮ್ಮು ಕಾಶ್ಮೀರದ ಗುಲ್ಮಾರ್ಗ್ನಲ್ಲಿ ಸಹೋದರಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಜೊತೆಗೆ ಸ್ನೋ ಮೊಬೈಕ್ನಲ್ಲಿ ಸವಾರಿ ಮಾಡಿದ್ದಾರೆ ಈ ವಿಡಿಯೋ ಈಗ ಫುಲ್ ವೈರಲ್ ಆಗಿದೆ ವಿಧಾನಸಭೆಯಲ್ಲಿ ಇಂದು ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯದ ನಿರ್ಣಯಕ್ಕೆ ಸಂಬಂಧಿಸಿದಂತೆ ಪ್ರತಿಪಕ್ಷಗಳು ಇತ್ತಿದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಾ ಸಾಗಿದಂತಹ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನಲವತ್ತು ಪರ್ಸೆಂಟ್ ಕಮಿಷನ್ ವಿಚಾರಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕಾಂಗ್ರೆಸ್ ನಾಯಕರು ಮತ್ತು ಬಿಜೆಪಿ ನಾಯಕರ ನಡುವೆ ಪರಸ್ಪರ ಮಾತಿನ ಚಕಮಕಿಯು ಕೂಡ ಈ ಸಂದರ್ಭದಲ್ಲಿ ನಡೆಯಿತು ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ಕರ್ನಾಟಕ ಭ್ರಷ್ಟಾಚಾರದಲ್ಲಿ ದೇಶದಲ್ಲಿ ನಂಬರ್ ಒನ್ ಆಗಿತ್ತು ಆದರೆ ಈಗ ನಲವತ್ತು ಪರ್ಸೆಂಟ್ ಕಮಿಷನ್ ಬಗ್ಗೆ ಮಾತನಾಡ್ತಾರೆ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದರು ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ ವಿಧಾನಸಭೆ ಪ್ರತಿಪಕ್ಷದ ಉಪನಾಯಕ ಯು ಟಿ ಖಾದರ್ ನಲವತ್ತು ಪರ್ಸೆಂಟ್ ಕಮಿಷನ್ ಬಗ್ಗೆ ನಾವು ಮಾತನಾಡ್ತಾ ಇಲ್ಲ ಗುತ್ತಿಗೆದಾರರೇ ಮಾತನಾಡ್ತಾ ಇದ್ದಾರೆ ಇತಿಹಾಸದಲ್ಲಿ ಮೊದಲ ಸಲ ಗುತ್ತಿಗೆದಾರರು ಪ್ರತಿಭಟನೆ ಮಾಡಿದ್ದಾರೆ ಅವರಿಗೆ ನೇರವಾಗಿ ಪತ್ರ ಬರೆದಿದ್ದಾರೆ ಅಂತ ಆರೋಪವನ್ನು ಮಾಡಿದ್ರು ಇದೇ ವೇಳೆ ಸಿಎಂ ಬಸವರಾಜ ಬೊಮ್ಮಾಯಿ ಬಿಬಿಎಂಪಿಯ ಟೆಂಡರ್ ಶ್ಯೂರ್ ರಸ್ತೆ ಕಾಮಗಾರಿಯಲ್ಲಿ ನೀವು ಐವತ್ತೇಳು ಪರ್ಸೆಂಟ್ ಕಮಿಷನ್ ಪಡೆದಿದ್ದೀರಿ ಅಂತ ಆರೋಪವನ್ನು ಮಾಡಿದ್ರು ಬೊಮ್ಮಾಯಿ ಅವರ ಆರೋಪಕ್ಕೆ ಕಾಂಗ್ರೆಸ್ ಶಾಸಕರು ಆಕ್ಷೇಪವನ್ನು ಎತ್ತಿದ್ರು ಈ ವೇಳೆ ಎರಡೂ ಪಕ್ಷಗಳ ನಡುವೆ ಸಾಕಷ್ಟು ಮಾತಿನ ಸಮರವೂ ಕೂಡ ಸದನದಲ್ಲಿ ನಡೆದ ನಡೆಯಿತು ಕನ್ನಡ ಚಿತ್ರರಂಗದ ಹಿರಿಯ ನಿರ್ದೇಶಕ ಎಸ್ ಕೆ ಭಗವಾನ್ ವಿಧಿವಶರಾಗಿದ್ದಾರೆ ವಯೋಸಹಜ ಕಾಯಿಲೆಯಿಂದ ಇದ್ದ ಭಗವಾನ್ಗೆ ತೊಂಬತ್ತು ವರ್ಷ ವಯಸ್ಸಾಗಿತ್ತು ಜುಲೈ ಐದು ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಹುಟ್ಟಿದ್ದ ಭಗವಾನ್ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಭಾಗ್ಯೋದಯ ಸಿನಿಮಾದಲ್ಲಿ ಕೆಲಸವನ್ನು ಮಾಡಿದ್ರು ನಂತರ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ತೆರೆಗೆ ಬಂದ ಸಂಧ್ಯಾ ರಾಗ ಸಿನಿಮಾ ಮೂಲಕ ನಿರ್ದೇಶಕರಾಗಿ ಬಡ್ತಿ ಪಡೆದಿದ್ದರು ಸ್ಯಾಂಡಲ್ವುಡ್ನಲ್ಲಿ ರಾಜ್ ಹಾಗೂ ಎಸ್ ಕೆ ಭಗವಾನ್ ಒಟ್ಟಾಗಿ ಸಿನಿಮಾ ನಿರ್ದೇಶನವನ್ನು ಆರಂಭದಲ್ಲಿ ಮಾಡ್ತಾ ಇದ್ರು ಈ ಜೋಡಿ ದೊರೈ ಭಗವಾನ್ ಅಂತಾನೆ ಫೇಮಸ್ ಆಗಿತ್ತು ದೊರೈರಾಜ್ ಅವರು ಎರಡು ಸಾವಿರನೇ ಇಸ್ವಿಯಲ್ಲಿ ನಿಧನ ಹೊಂದಿದ್ರು ದೊರೈ ಭಗವಾನ್ ಒಟ್ಟಾಗಿ ಇಪ್ಪತ್ತೇಳು ಸಿನಿಮಾಗಳನ್ನು ನಿರ್ದೇಶನ ಮಾಡಿದರು ಈ ಜೋಡಿಯ ಮತ್ತೊಂದು ದಾಖಲೆ ಅಂತೇಳಿದರೆ ಇಪ್ಪತ್ನಾಲ್ಕು ಕಾದಂಬರಿ ಆಧಾರಿತ ಸಿನಿಮಾಗಳನ್ನು ನಿರ್ದೇಶನ ಮಾಡಿರುವಂಥದ್ದು ಭಗವಾನ್ ನಿಧನಕ್ಕೆ ಸಿನಿಪ್ರಿಯರು ಕನ್ನಡ ಚಿತ್ರರಂಗದ ಹಿರಿಯರು ರಾಜಕಾರಣಿಗಳು ಸಂತಾಪ ಸೂಚಿಸಿದ್ದಾರೆ ರಾಜ್ಯದಲ್ಲಿ ಇತ್ತೀಚೆಗೆ ಕಾಡು ಪ್ರಾಣಿಗಳು ಮತ್ತು ಮಾನವನ ನಡುವಿನ ಸಂಘರ್ಷ ಭೀತಿ ಮೀರಿದೆ ಮೈಸೂರಿನಲ್ಲಿ ಕೆಲ ದಿನಗಳ ಹಿಂದೆಯಷ್ಟೇ ಚಿರತೆ ದಾಳಿಗೆ ಇಬ್ಬರು ಮೃತಪಟ್ಟಿದ್ದರು ಕಳೆದ ವಾರವಷ್ಟೇ ಮಡಿಕೇರಿಯಲ್ಲಿ ತಾತ ಮತ್ತು ಮೊಮ್ಮಗನನ್ನ ಹುಲಿ ಕೊಂದು ಹಾಕಿತ್ತು ಈ ಪ್ರಕರಣಗಳು ಹಸಿ ಹಸಿಯಾಗಿರುವಾಗಲೇ ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡದಲ್ಲಿ ಕಾಡಾನೆ ಅಟ್ಟಹಾಸ ಮೆರೆತಿದೆ ಇಬ್ಬರ ಮೇಲೆ ದಾಳಿ ನಡೆಸಿ ಕೊಂದು ಹಾಕಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಮೀನಾಡಿ ಎಂಬಲ್ಲಿ ಈ ದುರಂತ ಸಂಭವಿಸಿದೆ ಆನೆ ದಾಳಿಯಿಂದಾಗಿ ಇಪ್ಪತ್ತೊಂದು ವರ್ಷದ ರಂಜಿತಾ ಹಾಗೂ ಐವತ್ತೈದು ವರ್ಷದ ರಮೇಶ್ ರೈ ಮೃತಪಟ್ಟಿದ್ದಾರೆ ಪೇರಡ್ಕ ಹಾಲಿನ ಸೊಸೈಟಿಯಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದ ರಂಜಿತಾ ಮೇಲೆ ಕಾಡಾನೆ ಏಕಾಏಕಿ ದಾಳಿ ನಡೆಸಿದೆ ಇದೇ ವೇಳೆ ಸಮೀಪದಲ್ಲೇ ಇದ್ದ ರಮೇಶ್ ರೈ ಎಂಬವರ ಮೇಲೆಯೂ ಕೂಡ ಅಟ್ಯಾಕ್ ಮಾಡಿದೆ ಕಾಡಾನೆ ದಾಳಿಯಿಂದ ರಮೇಶ್ ಸ್ಥಳದಲ್ಲಿಯೇ ಮೃತಪಟ್ಟಿದ್ದರೆ ರಂಜಿತಾ ಅವರನ್ನು ನೆಲ್ಯಾಡಿ ಆಸ್ಪತ್ರೆಗೆ ಕೊಂಡೊಯ್ದಾಗ ಅವರು ಸಾವಿಗೀಡಾಗಿದ್ದಾರೆ ಬೇಸಿಗೆ ಕಾಲ ಶುರುವಾಗಿದೆ ಬಿಸಿಲ ಬೇಗೆ ದಿನ ಕಳೆದಂತೆ ಹೆಚ್ಚಾಗ್ತಾ ಇದೆ ಈ ನಡುವೆ ರಾಜ್ಯದ ಅರಣ್ಯ ಇಲಾಖೆ ಸಿಬ್ಬಂದಿ ಹೊಸ ಸವಾಲು ಕೂಡ ಎದುರಿಸುವಂತಾಗಿದೆ ರಾಜ್ಯದಲ್ಲಿ ದಟ್ಟ ಕಾಡುಗಳಲ್ಲಿ ಪ್ರಾಣಿಗಳನ್ನು ಕಾಡ್ಗಿಚ್ಚಿನಿಂದ ರಕ್ಷಿಸಬೇಕಾಗಿದೆ ಕೆಲ ದಿನಗಳ ಹಿಂದೆಯಷ್ಟೇ ಹಾಸನದ ಕುಡುಮನೆ ರಕ್ಷಿತಾರಣ್ಯದಲ್ಲಿ ಕಾಡ್ಗಿಚ್ಚು ಶಮನ ಮಾಡುವ ವೇಳೆ ಅರಣ್ಯ ಸಿಬ್ಬಂದಿ ಶ್ರೀ ಸುಂದರೇಶ್ ಎಂಬುವರು ಸುಟ್ಟ ಗಾಯಗಳಿಂದ ಮೃತಪಟ್ಟಿದ್ದರು ಇನ್ನು ಬಂಡೀಪುರ ನಾಗರಹೊಳೆ ಬಿಳಿಗಿರಿ ರಂಗನಬೆಟ್ಟ ಸೇರಿದಂತೆ ರಾಜ್ಯದ ವಿವಿಧ ಅರಣ್ಯ ಪ್ರದೇಶಗಳಲ್ಲಿ ಬೇಸಿಗೆ ಕಾಲದಲ್ಲಿ ಕಾಡ್ಗಿಚ್ಚು ಸಂಭವಿಸುವ ಸಾಧ್ಯತೆ ಇದೆ ರಾಜ್ಯದಲ್ಲಿ ಮುನ್ನೂರ ಐವತ್ತಕ್ಕೂ ಅಧಿಕ ಹುಲಿಗಳಿದ್ದು ಕಾಡ್ಗಿಚ್ಚಿನಿಂದ ಅವುಗಳ ಜೀವಕ್ಕೆ ಕೂಡ ಅಪಾಯ ಇದೆ ಹೀಗಾಗಿ ಅರಣ್ಯ ಇಲಾಖೆ ಈಗ ಫುಲ್ ಹೈ ಅಲರ್ಟ್ನಲ್ಲಿದೆ ಸುಮಾರು ಐದು ಸಾವಿರದ ಇನ್ನೂರು ಕಿಲೋಮೀಟರ್ ಅರಣ್ಯ ಪ್ರದೇಶವನ್ನು ಫೈರ್ ಲೈನ್ ಅಂತ ಗುರುತಿಸಲಾಗಿದೆ ಸುಮಾರು ಐ ನಾಲ್ನೂರ ಮೂವತ್ತೈದು ಮಂದಿ ಬುಡಕಟ್ಟು ಜನಾಂಗದವರನ್ನ ಮತ್ತು ಸ್ಥಳೀಯರನ್ನ ಬೆಂಕಿ ನಂದಿಸುವ ಕಾರ್ಯಾಚರಣೆಗೆ ಎತ್ತಲೇನೆ ನಿಯೋಜನೆ ಮಾಡಲಾಗಿದೆ ಹತ್ತು ವರ್ಷಗಳ ಹಿಂದೆ ನಾಗರಹೊಳೆಯಲ್ಲಿ ಭಯಾನಕ ಕಾಡ್ಗಿಚ್ಚು ಸಂಭವಿಸಿತ್ತು ಸುಮಾರು ಆರುನೂರು ಹೆಕ್ಟೇರ್ನಷ್ಟು ಅರಣ್ಯ ಹೊತ್ತಿ ಉರಿದಿತ್ತು ಬಾರ್ಡರ್ ಗವಾಸ್ಕರ್ ಟ್ರೋಫಿ ಟೆಸ್ಟ್ ಸರಣಿಯಲ್ಲಿ ಮೊದಲ ಎರಡು ಪಂದ್ಯಗಳಲ್ಲಿ ಟೀಂ ಇಂಡಿಯಾ ಎದುರು ಆಸ್ಟ್ರೇಲಿಯಾ ಸೋತು ಸುಣ್ಣ ಬಾಕಿದೆ ಈ ಸೋಲಿನ ಬೆನ್ನಲ್ಲೇ ಆಸ್ಟ್ರೇಲಿಯಾ ತಂಡದ ನಾಯಕ ಪ್ಯಾಟ್ ಕಮಿನ್ಸ್ ಅವರು ತಂಡ ತೊರೆದು ತವರಿಗೆ ಮರಳಿದ್ದಾರೆ ಕುಟುಂಬಸ್ಥರ ಆರೋಗ್ಯ ಹದಗೆಟ್ಟಿರುವ ಹಿನ್ನೆಲೆಯಲ್ಲಿ ಪ್ಯಾಟ್ ಕಮಿನ್ಸ್ ಆಸ್ಟ್ರೇಲಿಯಾಗೆ ತೆರಳಿದ್ದಾರೆ ಮಾರ್ಚ್ ಒಂದರಿಂದ ಇಂದೋರ್ನ ಹೋಳ್ಕರ್ ಸ್ಟೇಡಿಯಂನಲ್ಲಿ ಮೂರನೇ ಟೆಸ್ಟ್ ಪಂದ್ಯ ನಡೆಯಲಿದೆ ಆಗ ಪ್ಯಾಟ್ ಕಮಿನ್ಸ್ ತಂಡಕ್ಕೆ ವಾಪಸ್ ಆಗುವ ನಿರೀಕ್ಷೆಯೂ ಕೂಡ ಇದೆ ನ್ಯೂಸ್ ಶೋವನ್ನು ಮುಗಿಸೋದಕ್ಕಿಂತ ಮುಂಚಿತವಾಗಿ ಒಂದು ಸುಭಾಷಿತವನ್ನು ಹೇಳ್ತೀನಿ ಸಣ್ಣದು ಅನ್ನೋ ಕೆಲಸಗಳನ್ನ ಚೆನ್ನಾಗಿ ಮಾಡು ಆಗ ದೊಡ್ಡ ಕೆಲಸಗಳು ಹುಡುಕಿಕೊಂಡು ಬರುತ್ತವೆ ಇದು ಪೂರ್ಣಚಂದ್ರ ತೇಜಸ್ವಿ ಅವರ ಮಾತು ನೋಡಿ ಎಷ್ಟು ಚೆನ್ನಾಗಿದೆ ನಾವು ಸಣ್ಣ ಕೆಲಸ ಅಯ್ಯೋ ಇದನ್ನು ಯಾಕೆ ನಾನು ಮಾಡಬೇಕು ಅಂತ ಹೇಳ್ಕೊಂಡು ಇರೋದರಿಂದಾಗಿ ಏನೂ ಆಗೋದಿಲ್ಲ ಸಣ್ಣ ಕೆಲಸ ಆಗಿದ್ದು ಕೂಡ ಅದನ್ನು ಚೆನ್ನಾಗಿ ಮಾಡಬೇಕು ಅದರ ರಿಸಲ್ಟ್ ಇದೆಯಲ್ಲ ನಮಗೆ ದೊಡ್ಡ ಕೆಲಸಗಳು ಹುಡುಕೊಂಡು ಬರುವಂತೆ ಮಾಡುತ್ತೆ ಅನ್ನುವಂತಹ ಮಾತನ್ನು ಪೂರ್ಣಚಂದ್ರ ತೇಜಸ್ವಿ ಅವರು ಒಂದು ರೀತಿಯಂತ ಕಿವಿ ಮಾತಿನ ರೀತಿಯಲ್ಲಿ ಈ ಮಾತುಗಳನ್ನು ಈ ಸಾಲುಗಳನ್ನು ಹೇಳಿರುವಂಥದ್ದು ಇದಾಗಿತ್ತು ಇವತ್ತಿನ ನ್ಯೂಸ್ ಶೋ ನ್ಯೂಸ್ ಶೋದಲ್ಲಿ ನಾನು ಪ್ರತಿನಿತ್ಯ ಇಂಟ್ರೆಸ್ಟಿಂಗ್ ಆಗಿರುವಂತಹ ಸುದ್ದಿಯನ್ನು ನಿಮಗೆ ನೀಡ್ತಾ ಇರ್ತೀನಿ ಇದಕ್ಕಾಗಿ ನ್ಯೂಸ್ ಶೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮೂಲಕವಾಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಮಸ್ಕಾರ